ಸಿನಾ ತುಮಕೂರು ಜಿಲ್ಲೆಯನ್ನ ಎರಡು ಭಾಗಗಳಾಗಿ ಮಾಡ್ತಾ ಇದ್ಯಾ ಬಿಜೆಪಿ ಪಕ್ಷ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಮಧುಗಿರಿಯನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಲು ಮುನ್ಸೂಚನೆ ನೀಡ್ತಾ ಬಿಜೆಪಿ ಪಕ್ಷ ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು ಬಿಜೆಪಿಯಲ್ಲಿ ಎರಡು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರನ್ನ ಸೃಷ್ಟಿ ಮಾಡಿರುವಂತಹ ಬಿಜೆಪಿ ಪಕ್ಷ ಕೆಲ ದಿನಗಳಿಂದ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ಸ್ಥಾನ ಖಾಲಿ ಇತ್ತು ಸುರೇಶ್ ಗೌಡ ರಾಜೀನಾಮೆಯಿಂದ ಖಾಲಿ ಉಳಿದಿದ್ದಂತಹ ಈ ಒಂದು ಅಧ್ಯಕ್ಷ ಸ್ಥಾನ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಸುರೇಶ್ ಗೌಡ ಒಂದು ಜಿಲ್ಲೆಗೆ ಗ್ರಾಮಾಂತರ ಮುಖಂಡ ಲಕ್ಷ್ಮೀಶ್ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಮಧುಗಿರಿ ಶಿರಾ ಪಾವಗಡಕ್ಕೆ ಮತ್ತೋರ್ವ ಅಧ್ಯಕ್ಷನ ಆಯ್ಕೆ ಮಾಡಲಾಗ್ತಾ ಇದೆ ಇವಾಗ ಶಿರಾ ಮೂಲದ ಬಿ ಕೆ ಮಂಜುನಾಥ್ ಅಧ್ಯಕ್ಷರಾಗಿ ಆಯ್ಕೆ ಇನ್ನು ಎರಡು ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಗೊಂದಲವನ್ನ ಸೃಷ್ಟಿ ಮಾಡಿದೆ ಇಲ್ಲಿ ಬಿಜೆಪಿ ಪಕ್ಷ ಮಧುಗಿರಿಯನ್ನ ಜಿಲ್ಲೆ ಮಾಡುವ ಒಂದು ಸೂಚನೆಯನ್ನೇನಾದರೂ ನೀಡುತ್ತಾ ಇಲ್ಲಿ ಬಿಜೆಪಿ ಪಕ್ಷ ಅನ್ನೋದಿಲ್ಲಿ ಕಾಣಿಸ್ತಾ ಇರುವಂಥದ್ದು ಯಾಕೆಂದ್ರೆ ಕೆಲವು ದಿನಗಳಿಂದ ನಾವು ಗಮನಿಸಿದ್ವಿ ಬಿಜೆಪಿ ಏನು ತುಮಕೂರಿನ ಬಿಜೆಪಿ ಪಕ್ಷ ಏನಿತ್ತು ಸೊ ಇಲ್ಲಿ ಒಂದಷ್ಟು ನಾಯಕರುಗಳ ಹೇಳಿಕೆ ಆಗಿರ್ಬೋದು ರಾಜೀನಾಮೆಗಳಾಗಿರ್ಬೋದು ಎಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಮೂಡಿಸಿತ್ತು ರಾಜಕೀಯ ವಲಯದಲ್ಲಿ ಇಲ್ಲಿನ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿದ್ದರು ಸೊ ಇಲ್ಲಿ ಇವರು ಕೊಟ್ಟಿರುವಂತಹ ಸೂಚನೆ ಇಬ್ಬಿಬ್ರು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇರೋದು ಗಮನಿಸ್ತಾ ಇದ್ರೆ ಮಧುಗಿರಿಯನ್ನ ಏನಾದರೂ ಸಪರೇಟ್ ಆಗಿ ಜಿಲ್ಲೆ ಮಾಡೋದಕ್ಕೆ ಹೊರಟ್ರಾ ತುಮಕೂರು ಜಿಲ್ಲೆಯನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡೋಕೆ ಹೊರಟ್ರಾ ಅನ್ನೋ ಒಂದು ಪ್ರಶ್ನೆಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರುವಂಥದ್ದು ಎಲ್ಲ ಒಂದು ರಾಜಕೀಯ ವಲಯದಲ್ಲಿ ಮಧುಗಿರಿಯನ್ನ ಸಪರೇಟ್ ಆಗಿ ಒಂದು ಜಿಲ್ಲೆಯನ್ನಾಗಿ ಘೋಷಣೆ ಮಾಡೋದಕ್ಕೆ ಮುನ್ಸೂಚನೆ ಏನಾದರೂ ಕೊಟ್ರಾ ಇಲ್ಲಿ ಒಂದು ಪ್ರಶ್ನೆ ಇಲ್ಲಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಕೆಲ ದಿನಗಳ ಹಿಂದೆ ಏನು ಜಿಲ್ಲಾಧ್ಯಕ್ಷ ಸ್ಥಾನ ಏನು ಒಂದು ತೆರವಾಗಿತ್ತು ಈ ಒಂದು ಸ್ಥಾನಕ್ಕೆ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಮತ್ತೋರ್ವರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಚಾರ ಏನಪ್ಪ ಅಂತಂದ್ರೆ ಇಬ್ಬಿಬ್ರು ಎರಡು ನಾಯಕರನ್ನ ಇಲ್ಲಿ ಅಧ್ಯಕ್ಷರ ಗಾದಿಗೆ ಎಳೆತರ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿಯನ್ನ ತುಮಕೂರಿನಲ್ಲಿ ಇಬ್ಬಾಗ ಮಾಡ್ಲಿಕ್ಕೆ ಹೊರಟ್ರ ಹಾಗಾದ್ರೆ ಇದರಿಂದಿನ ಮರ್ಮವೇನು ಇದರಿಂದಿನ ಮಾಸ್ಟರ್ ಪ್ಲಾನ್ ಏನು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇರುವಂಥದ್ದು ರಾಜಕೀಯ ವಲಯದಲ್ಲಿ ಈ ಒಂದು ಹೊಸ ನಡೆ ಏನಿದೆ ತುಮಕೂರಿನ ರಾಜಕೀಯದ ಬಿಜೆಪಿ ಪಕ್ಷದ ಹೊಸ ನಡೆ ಏನಿದೆ ಒಂದು ಬೇರೆ ರೀತಿಯಾದ ಒಂದು ಸಂಚಲನವನ್ನ ಇಲ್ಲಿ ಸೃಷ್ಟಿ ಮಾಡ್ತಿರುವಂಥದ್ದು ಇಲ್ಲಿ ಮಧುಗಿರಿಯನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಯಾಕೆಂತಂದ್ರೆ ಕಳೆದ ಬಾರಿ ಒಂದು ಏನು ಎಲೆಕ್ಷನ್ ಆಯಿತು ಕಳೆದ ತಿಂಗಳು ಇಲ್ಲಿ ಬಿಜೆಪಿ ಪರಾಭವಗೊಂಡಿತ್ತು ಬಿಜೆಪಿ ಎಲ್ಲ ಘಟಾನುಘಟಿ ನಾಯಕರಿದ್ರು ಕೂಡ ಗೆಲುವನ್ನು ಪಡೆಯುವಲ್ಲಿ ಸೋತಿದ್ರು ಸೊ ಹಾಗಾಗಿ ಈಗ ಒಂದು ಹೊಸ ಮಾಸ್ಟರ್ ಪ್ಲಾನ್ ಹೊಸ ಸ್ಟ್ರಾಟಜಿಯೊಂದಿಗೆ ಬಿಜೆಪಿ ಹೊರಟಿರುವಂಥದ್ದು ತುಮಕೂರು ಜಿಲ್ಲೆಯನ್ನ ಎರಡು ಭಾಗಗಳಾಗಿ ಇಬ್ಬಾಗ ಮಾಡ್ಲಿಕ್ಕೆ ಹೊರಟಿದ್ಯಾ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ನಾ ಗಮನಿಸ್ಬೋದು ನಾವು ಕಳೆದ ಬಾರಿ ಸುರೇಶ್ ಗೌಡರು ಒಂದಷ್ಟು ಮನಸ್ತಾಪಗಳಿಂದ ಅವರು ರಾಜೀನಾಮೆ ನೀಡಿದ್ರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಈ ಒಂದು ಸ್ಥಾನನ ಫುಲ್ಫಿಲ್ ಮಾಡಲಿಕ್ಕೆ ಜಿಲ್ಲೆಗೆ ಗ್ರಾಮಾಂತರ ಮುಖಂಡರಾದಂತಹ ಲಕ್ಷ್ಮೀಶ್ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಮಧುಗಿರಿ ಶಿರಾ ಪಾವಗಡಕ್ಕೆ ಮತ್ತೋರ್ವ ಅಧ್ಯಕ್ಷರನ್ನ ಆಯ್ಕೆ ಮಾಡಿರುವಂಥದ್ದು ಇಲ್ಲಿ ಶಿರಾ ಮೂಲದ ಬಿ ಕೆ ಮಂಜುನಾಥ್ ಇವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ ಇಬ್ಬಿಬ್ರು ಯಾಕೆ ಅಧ್ಯಕ್ಷರು ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಡ್ತಾ ಇದೆ ಇದೆಲ್ಲ ಒಂದಷ್ಟು ರಾಜಕೀಯದ ಗಿಮ್ಮಿಕ್ಕ ಹಾಗಾದ್ರೆ ಮುಂಬರುವ ಚುನಾವಣೆಗೆ ಪಕ್ಷವನ್ನ ಬಲಗೊಳಿಸ್ಲಿಕ್ಕೆ ಏನಾದರೂ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಾ ಯಾಕೆಂದ್ರೆ ಜಿಲ್ಲಾಧ್ಯಕ್ಷರು ಹೆಚ್ಚೆಚ್ಚಿಗೆ ಇದ್ರೆ ಹೆಚ್ಚೆಚ್ಚಿಗೆ ಅವರೆಲ್ಲ ಅಲ್ಲಿನ ಸಂಘಟನೆ ಕಾರ್ಯಗಳನ್ನ ಏನ್ ಮಾಡ್ಲಿಕ್ಕಾಗುತ್ತೆ ಅದೆಲ್ಲವನ್ನೂ ಕೂಡ ಹೆಚ್ಚೆಚ್ಚಿಗೆ ಮಾಡ್ಬೋದಾ ಈ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇರುವಂಥದ್ದು ಅಥವಾ ತುಮಕೂರನ್ನ ಇಬ್ಬಾಗ ಮಾಡಿ ಮತ್ತೊಂದು ಜಿಲ್ಲೆನ ಘೋಷಣೆ ಮಾಡ್ತಾರಾ ಎಲ್ಲ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದೆ ಆದ್ರೆ ಅಷ್ಟು ಸುಲಭ ಅಲ್ಲ ಒಂದು ಜಿಲ್ಲೆನ ಇಬ್ಬಾಗ ಮಾಡಿ ಏಕಾಏಕಿ ಇವರು ಹೋಗಿ ಮತ್ತೊಂದು ಜಿಲ್ಲೆಯನ್ನ ಘೋಷಣೆ ಮಾಡುವಂಥದ್ದು ಅಷ್ಟು ಈಸಿಯ ಮಾತಲ್ಲ ಅದು ಆದ್ರೆ ಇಬ್ಬಾಗ ಮಾಡ್ಲಿಕ್ಕೂ ಅಂತೂ ಹೊರಟಿರೋದಂತೂ ಸಹಜವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗಮನಿಸ್ತಾ ಇದ್ರೆ ಎರಡೆರಡು ಅಧ್ಯಕ್ಷ ಸ್ಥಾನಗಳನ್ನ ನೀಡ್ತಾ ಇದ್ರೆ ತುಮಕೂರು ಜಿಲ್ಲೆಗೆ ಯಾಕೆ ಈ ಒಂದು ಎರಡೆರಡು ಅಧ್ಯಕ್ಷ ಸ್ಥಾನದ ಇಂದಿನ ಮರ್ಮವೇನು ಹಾಗಾದ್ರೆ ಇದರ ಒಂದು ಮಾಸ್ಟರ್ ಪ್ಲಾನ್ ಏನು ಎಲ್ಲ ಮಾಸ್ಟರ್ ಪ್ಲಾನ್ಗೆ ಯಾರು ರುವಾರಿ ಆಗಾದ್ರೆ ಯಾರು ಇದ್ರ ಬಗ್ಗೆ ಈ ರೀತಿಯಾಗಿ ಒಂದು ಐಡಿಯಾನ ಕೊಟ್ಟರು ಬಿಜೆಪಿ ಅಂದ್ರೆ ತುಮಕೂರಿನ ಬಿಜೆಪಿ ಪಕ್ಷದ ಮುಖಂಡರುಗಳಿಗೆಲ್ಲ ಯಾರು ಹಾಗಾದ್ರೆ ಐಡಿಯಾನ ಕೊಟ್ಟರು ಸುರೇಶ್ ಗೌಡರ ನಡೆ ಹೇಗಿರುತ್ತೆ ಮನಸ್ತಾಪ ಬಂದಿರುವಂತಹ ಮುನಿಸಿಕೊಂಡಿರುವಂತಹ ನಾಯಕರುಗಳ ಮುಂದಿನ ನಡೆ ಹೇಗಿರುತ್ತೆ ಹಾಗಾದ್ರೆ ಇವೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಇನ್ನೇನು ಎಲೆಕ್ಷನ್ ಕೆಲವೇ ದಿನಗಳು ಅಂದ್ರೆ ಕೆಲವೇ ಸಮಯ ಇದೆ ಆದರೂ ಅದಕ್ಕೂ ಮುಂಚೆ ಎಲ್ಲ ಪಕ್ಷಗಳ ಒಂದು ಸ್ಟ್ರಾಟಜಿ ಕೂಡ ನಡೀತಾನೆ ಇರುತ್ತೆ ಆದರೆ ಇಲ್ಲಿ ತುಮಕೂರಿನಲ್ಲಿ ಗಮನಿಸೋದಾದ್ರೆ ಎರಡೆರಡು ಅಧ್ಯಕ್ಷರನ್ನ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಗೆ ಇವಾಗ ಇದು ಯಾವ ಕಾರಣಕ್ಕೆ ಏನೋ ಗೊತ್ತಿಲ್ಲ ಅಥವಾ ಏನಾದರೂ ಮತ್ತವರು ಏನಾದರೂ ಮುನಿಸ್ಕೊಂಡ್ರ ಈ ಸಂದರ್ಭದಲ್ಲಿ ಸೊ ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ ಏನಾದರೂ ಈ ರೀತಿಯಾಗಿ ನಡೆನ ತಗೊಂಡ್ರ ತುಮಕೂರಿನ ಬಿಜೆಪಿ ಪಕ್ಷಗಳು
ಇಲ್ಲೆಲ್ಲ ಒಂದಷ್ಟು ಗೊಂದಲಗಳ ಗೂಡಾಗಿದೆ. ಬಿಜೆಪಿಯ ಪಕ್ಷ ತುಮಕೂರಿನಲ್ಲಿ ನಾಯಕರುಗಳು ಕೂಡ ಗೊಂದಲದ ಗೂಡಾಗಿ ಇಲ್ಲಿ ಇಟ್ಟಿರುವಂತದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಏನೂ ಇಲ್ಲ ಅನ್ನಂಗಿದ್ರೆ ಯಾಕೆ ಎರಡೆರಡು ಅಧ್ಯಕ್ಷರ ಸ್ಥಾನವನ್ನ ಕೊಡಬೇಕಾಗಿತ್ತು? ಹಾಗಾದ್ರೆ ಕೊಟ್ಟಿರುವ ಮುಖ್ಯ ಕಾರಣವೇನು, ಉದ್ದೇಶವೇನಾಗಾದ್ರೆ ಮತ್ತೆ ಯಾರಾದ್ರೂ ಇದ್ರ ಬಗ್ಗೆ ಅಪಸ್ವರಗಳನ್ನ ಎತ್ತಿದ್ರ, ಅಥವಾ ಬೇರೆ ನಾಯಕರುಗಳಿಗೆ ಯಾರಾದ್ರೂ ಮುನಿಸ್ಕೊಂಡಿದ್ರ, ಅಥವಾ ಅವ್ರಿಗೆ ಬೇಕಾಗಿರೋರ್ನ ಏನಾದ್ರೂ ಇಲ್ಲಿ ತಂದು ಕೂರಿಸಿದ್ರ, ಇಲ್ಲ ಇದು ಮುಂದಿನ ಚುನಾವಣೆಗೆ ಏನಾದರೂ ಒಂದಷ್ಟು ಮಾರ್ಗದರ್ಶನಗಳಿಗೆ, ಅಥವಾ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನ ಬಲಪಡಿಸಲಿಕ್ಕೆ ಇವಾಗ್ಲಿಂದ ಏನಾದರೂ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ರ? ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ವರದಿನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ ಖಂಡಿತ ಕೇಳಿಸ್ತಾರೆ ಶಿವರಾಜ್. ಎಸ್, ಏನಂತಂದ್ರೆ ಈಗ ತುಮಕೂರಿನ ಜಿಲ್ಲೆಯನ್ನ ಇಬ್ಬಾಗ ಮಾಡ್ಲಿಕ್ಕೆ ಹೊರಟಿದೆ ಬಿಜೆಪಿ ಪಕ್ಷ. ಎರಡೆರಡು ಅಧ್ಯಕ್ಷ ಗಾದಿಗಳನ್ನ ಕೊಡ್ತಾ ಇದಾರೆ. ಏನಿದು ಇಂದಿನ ಮರ್ಮ, ಏನಿದು ಮಾಸ್ಟರ್ ಪ್ಲಾನ್ ಗಜೇಂದ್ರ? ಖಂಡಿತ ಶಿವರಾಜ್, ಎಲ್ಲ ಒಂದ್ ಕಡೆ ಈ ಒಂದು ಸಂಶಯ ಮಾಡೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಕಳೆದ 2 ತಿಂಗಳಿಂದಲೂ ಕೂಡ ಖಾಲಿ ಉಳಿದಾ ಇತ್ತು. ಅಂದ್ರೆ ಮಾಜಿ ಶಾಸಕ ಒಂದು ಆಕ್ಟಿವ್ ಇದ್ದ ಒಬ್ಬ ಜನನಾಯಕ ಅಂದ್ರೆ ಅದು ಸುರೇಶ್ ಕೋಟ್ರು. ಅಂದ್ರೆ ಪಕ್ಷ ಸಂಘಟನೆ ಆಗಿರ್ಬೋದು, ಪಕ್ಷದಲ್ಲಿ ಒಂದು ಚಾಣಕ್ಯತನ ಇರ್ಬೋದು, ಇವೆಲ್ಲವೂ ಕೂಡ ಸುರೇಶ್ ಕೋಟ್ರು ನಿಭಾಯಿಸ್ತಾ ಹೋಗ್ತಾ ಇದ್ರು. ಆದ್ರೆ ಅದು ಯಾವ ಗೊಂದಲ ಸೃಷ್ಟಿ ಆಯ್ತು, ಬಿಜೆಪಿ ಪಕ್ಷದಲ್ಲಿ ಒಳಾಂತರಂಗದ ಒಂದು ವ್ಯವಸ್ಥೆಯಿಂದ ಸುರೇಶ್ ಕೋಟ್ರು ಒಂದು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾದ್ರು. ಆ ರಾಜೀನಾಮೆ ಕೊಟ್ಟ ದಿನದಿಂದಲೂ ಕೂಡ ಯಾರಾಗ್ಬಹುದು ಅಧ್ಯಕ್ಷ ಸ್ಥಾನಕ್ಕೆ, ಯಾರು ಸಿಗ್ಬಹುದು ಇವ್ರಿಗೆ, ಅಂದ್ರೆ ತುಮಕೂರಿನಲ್ಲಿ ಯಾವ ರೀತಿ ಆಲ್ರೆಡಿ ಬಣಗಳು ಸೃಷ್ಟಿಯಾಗಿದ್ದಾವೆ ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತಾ ಇದೆ. ಅದರಲ್ಲೂ ಕೂಡ MSC ಸ್ಥಾನವನ್ನು ಕೂಡ ಇವ್ರಿಗೆ ಗಟ್ಟಿಸ್ಕೊಳ್ಳೋದಕ್ಕೆ ಆಗ್ಲೇ ಇಲ್ಲ ಸುರೇಶ್ ಕೋಟ್ರನ್ನ ಬಿಟ್ಟು. ಆದ್ರೆ ಈ ಒಂದು ಎಲ್ಲಾ ಅನುಮಾನಗಳಿಗೆ ಮತ್ತೆ ಇವೆಲ್ಲಾ ಸಂಶಯಗಳಿಗೆ ಇವತ್ತು ಸ್ವತಃ ಬಿಜೆಪಿ ಪಕ್ಷದ ಒಂದು ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷ ಸ್ಥಾನವನ್ನ ಇವತ್ತು ಅನೌನ್ಸ್ ಮಾಡಿರುವಂತದ್ದು, ಅಧಿಕೃತವಾಗಿ ಅನೌನ್ಸ್ ಮಾಡಿರುವಂತದ್ದು. ಅಂದ್ರೆ ಲಕ್ಷ್ಮೇಶ್ ಅಂದ್ರೆ ಸುರೇಶ್ ಕೋಟ್ರು ಬಣನೆ ಅವರು ಕೂಡ ಗ್ರಾಮಾಂತರದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರುವಂತವರು, ಮತ್ತೆ ಗ್ರಾಮಾಂತರ ಭಾಗದ ಮುಖಂಡ ಅಂತಾನೂ ಹೇಳ್ಬೋದು. ಅಂದ್ರೆ ಸುರೇಶ್ ಕೋಟ್ರ ಒಂದು ಬಣದಲ್ಲಿರುವಂತಹ ವ್ಯಕ್ತಿಗೆ ಇವತ್ತು ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ಅನುಮಾನಕ್ಕೆ ಅಂದ್ರೆ ಮಧುಗಿರಿ ಶಿರಾ ಪಾವಗಡ ಭಾಗಕ್ಕೆ ಇನ್ನೊಬ್ಬ ಅಧ್ಯಕ್ಷನನ್ನ ನೇಮಿಸಿರುವಂತದ್ದು ಎಲ್ಲ ಒಂದ್ ಕಡೆ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಮಧುಗಿರಿಯನ್ನ ಜಿಲ್ಲೆಯನ್ನ ಮಾಡೋದಕ್ಕೆ ಹೊರಟಿರಬಹುದಾ ಬಿಜೆಪಿ ಪಕ್ಷ, ಅಥವಾ ಈ ಎರಡು ನಿಭಾಯಿಸೋದಕ್ಕೆ ಈ ಒಂದು ಅಭ್ಯರ್ಥಿಗಳಿಗೆ ಸಾಧ್ಯ ಆಗಲ್ಲ ಅಂತ ಈ ರೀತಿ ಮಾಡಿರ್ಬೋದಾ? ಇದೆಲ್ಲವೂ ಕೂಡ ಅನುಮಾನಗಳಿಗೆ ಒಂದು ಎಡೆ ಮಾಡ್ಕೊಡ್ತಾ ಇರುವಂತದ್ದು ಯಶರಾಜ್. ಅಲ್ಲ ಅಲ್ಲ, ಇಲ್ಲಿ ಏನಂತಂದ್ರೆ ಗಮನಿಸಬೇಕಾಗಿರೋ ವಿಚಾರ ಅಂತಂದ್ರೆ, ಈಗ ಸುರೇಶ್ ಗೌಡರಿಗೆ ಒಂದಷ್ಟು ಮುನಿಸುಗಳಿರುವಂತದ್ದು ಸರ್ವೇ ಸಾಮಾನ್ಯವಾಗಿ ಎಲ್ರು ಕಣ್ಣಿಗೆ ಕೂಡ ಕಾಣಿಸ್ತಾ ಇರುವಂತದ್ದು. ಈಗ ಏನಾದ್ರೂ ಅವರು ಮುಂದೆ ಹೋದ್ರೆ ಸರಿ ಕಾಣಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರ ಪರವಾಗಿರುವಂತಹ ವ್ಯಕ್ತಿಯನ್ನ ಏನಾದ್ರೂ ಮುಂದೆ ಕಳಿಸಿದ್ರೆ, ಹಾಗಾದ್ರೆ ಖಂಡಿತ ಈ ಒಂದು ಅನುಮಾನ ಎಲ್ಲಾ ಸಾರ್ವಜನಿಕ ವಲಯದಲ್ಲಿ ಅಥವಾ ಬಿಜೆಪಿ ಪಾಳೆಯದಲ್ಲಿ ಕೇಳಿ ಬರ್ತಾ ಇರೋದಂತ ಅಕ್ಷರಶಃ ಸತ್ಯ ಶಿವರಾಜ್. ಏಕೆಂದ್ರೆ ಬಿಜೆಪಿಯಲ್ಲಿ ಈಗ ಆಲ್ರೆಡಿ ಜೆಸಿ ಮಾಧುಸ್ವಾಮಿ ಆಗಿರ್ಬೋದು, ಜಿ ಎಸ್ ಬಸವರಾಜ್ ಆಗಿರ್ಬೋದು, ಸುರೇಶ್ ಕೌಡ್ರ ಆಗಿರ್ಬೋದು, ಈ ಒಂದು ಮೂರು ಬಣ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಆ ಮಾತು ಕೆಲ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈಗ ಅದು ಜನಗಳ ಮುಂದೆ ಬರ್ತಾ ಇರುವಂತದ್ದು, ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ನಿಜಾಂಶ ಆಗಿರುವಂತದ್ದು. ಯಾಕಂದ್ರೆ ಸುರೇಶ್ ಕೌಡ್ರು ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ರು, ಸುರೇಶ್ ಕೌಡ್ರು ಯಾವ ರೀತಿ ಆಕ್ಟಿವ್ ಆಗಿದ್ರು, ಬಿ ಎಸ್ ಯಡಿಯೂರಪ್ಪರವರ ಒಂದು ಕಾರ್ಯವೈಖರಿ ಜೊತೆ ಯಾವ ರೀತಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗಮನಿಸಬೇಕಾದ ವಿಚಾರ. ಇಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಒಬ್ರು ಅಧ್ಯಕ್ಷರಿದ್ರೆ ಓಕೆ, ಅಲ್ಲೇನು ಓಕೆ ಮಾಡಿದರೆ ಏನೋ ಒಂದು ಇದಾಗಿದೆ ಅಂತ ಹೇಳ್ಬೋದು. ಆದ್ರೆ ಎರಡೆರಡು ಅಧ್ಯಕ್ಷರ ಗಾದಿಗಳನ್ನ ಕೊಡ್ತಾರೆ ಅಂತಂದಾಗ, ಎಲ್ಲ ಒಂದ್ ಕಡೆ ಇವಾಗ್ಲೂ ಕೂಡ ಈ ಒಂದು ಅಧ್ಯಕ್ಷ ಗಾದಿನ ಕೊಡ್ಬೇಕಾದ್ರೂ ಕೂಡ ಏನಾದ್ರು ಮನಸ್ತಾಪಗಳು ಎದ್ದಿದ್ವಾ ಅಲ್ಲಿ ಅಂತ? ಖಂಡಿತವಾಗಿ ಇದು ಎದ್ದು ಕಾಣ್ತಾ ಇರುವಂತದ್ದು ಶಿರಾಜ್. ಅಂದ್ರೆ ನೀವೇ ನೋಡ್ತಾ ಇರ್ಬೋದು, ಮಧುಗಿರಿ ಶಿರಾ ಪಾವಗಡಕ್ಕೆ ಒಬ್ಬ ಅಧ್ಯಕ್ಷನನ್ನ ನೇಮಕ ಮಾಡ್ತಾರೆ, ಇನ್ನ ಉಳಿದ ತಾಲೂಕುಗಳಿಗೆ ಒಬ್ಬ ಅಧ್ಯಕ್ಷ ನೇಮಕ ಮಾಡ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಪಾಳ್ಯದಲ್ಲಿ ತುಮಕೂರಿಗೆ ಜಿಲ್ಲಾಧ್ಯಕ್ಷ ಕೊಡುವಂತದ್ರಲ್ಲಿ ಭಾರಿ ಮನಸ್ತಾಪ ಉಂಟಾಗುವುದರಲ್ಲಿ ಎರಡು ಮಾತಿಲ್ಲ ಶಿರಾಜ್. ಅಲ್ಲ, ಈಗ ಏಕಾಏಕಿ ಹೋಗಿ ಒಂದು ಜಿಲ್ಲೆನ ಸಡನ್ ಆಗಿ ಘೋಷಣೆ ಮಾಡುವಂತದ್ದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಮತ್ತೊಂದು ಜಿಲ್ಲೆ ಆಗಿ ಪರಿವರ್ತನೆ ಮಾಡ್ತಾರೆ ಅನ್ನೋದು ಮಾತು ಯಾಕೆ ಬಂತಿಲ್ಲ ಹಾಗಾದ್ರೆ? ಅಂದ್ರೆ ಮತ್ತೊಂದು ಜಿಲ್ಲೆಯನ್ನಾಗಿ ಅನ್ನೋದಕ್ಕಿಂತ ಮರುಗಿರಿಯನ್ನ ಒಂದು ಉಪವಿಭಾಗ ಅಂತ ಮಾಡಿರುವಂತದ್ದು ಬಿಜೆಪಿ ಪಕ್ಷ. ಬಿಜೆಪಿ ಪಕ್ಷದ ಒಂದು ಈ ಒಂದು ಯೋಜನೆ ಅಂದ್ರೆ ಈ ಒಂದು ಪ್ಲಾನಿಂಗ್ ಇದೆಯಲ್ಲ, ಮಾಸ್ಟರ್ ಪ್ಲಾನಿಂಗ್ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮಕಾರಿ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಎಸ್, ಇವಾಗ ಮುಂದಿನ ನಡೆ ಹೇಗಿರುತ್ತೆ ಹಾಗಾದ್ರೆ? ಸುರೇಶ್ ಕೌಡ್ರ ನಡೆ ಹೇಗಿರುತ್ತೆ ಮುಂದೆ? ಸುರೇಶ್ ಕೌಡ್ರು ಬಣದಿಂದ ಈಗಾಗಲೇ ಒಂದು ವ್ಯಕ್ತಿಯನ್ನ ಈಗ ಒಂದು ಅಭ್ಯರ್ಥಿಯನ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಇಬ್ರು ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ, ಎಲ್ಲಿ ಮನಸ್ತಾಪಗಳು ಬರದಲೇ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ಬಹುದಾ, ಅಥವಾ ಮನಸ್ತಾಪಗಳು ಬಂದು ಮತ್ತೊಂದು ಎರಡು ಮೂರು ಬಣಗಳು ಸೃಷ್ಟಿ ಆಗ್ಬಹುದಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದ್ರ ಬಗ್ಗೆ ಯಾರಾದ್ರೂ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಯಾರಾದ್ರೂ ರಿಯಾಕ್ಷನ್ ಕೊಟ್ಟಿದ್ರ ಇದ್ರ ಬಗ್ಗೆ ಏನಾದ್ರು?
ಕೆಲವೇ ಗಂಟೆಗಳ ಹಿಂದಷ್ಟೇ ಈ ಒಂದು ಮಾಹಿತಿ ಹೊರಬಿದ್ದಿರುವಂತದ್ದು ಯಶರಾಜ್, ಈಗಾಗಲೇ ಮೀಟಿಂಗ್ ನಲ್ಲಿ ಅಂದ್ರೆ ಅಭ್ಯರ್ಥಿಗಳು ಇರುವಂತದ್ದು ಒಂದು ಕಾರ್ಯಕರ್ತರ ಸಮ್ಮುಖದಲ್ಲಿ ಇವಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ, ನಂತರ ಒಂದು ಮಾಧ್ಯಮ ವಾರ್ತಿಕರನ್ನ ಮುಂದೆ ಉದ್ದೇಶಿಸಿ ಮಾತನಾಡಲಿದ್ದಾರೆ, ನಂತರ ಏನಾಗುತ್ತೆ ಅನ್ನೋದನ್ನ ಅಪ್ಡೇಟ್ ಮೂವತ್ತು ನಿಮಿಷ ಸಿಗುತ್ತೆ ಯಶರಾಜ್. ಎಸ್, ಧನ್ಯವಾದ ಎಲ್ಲ ಮಾಹಿತಿಗಾಗಿ ಗಜೇಂದ್ರ.